ಎಲ್ರಿಗೂ ನಮಸ್ಕಾರ. ಟೋಪಿ ಅನ್ನೋ ಸಿನಿಮಾ ಟೈಟಲ್ ಕೇಳಿದಾಗ ಏನೋ ಒಂಥರ ಇಮ್ಯಾಜಿನೇಷನ್ ಏನೇನೋ ಬರ್ತಾಯಿತ್ತು. ಆದರೆ ಇವತ್ತು ಇಲ್ಲಿ ಬಂದು ಈ ಒಂದು ಸಿನಿಮಾ ನೋಡಿದ ಮೇಲೆ ನಿಜವಾಗ್ಲೂ ಮೋಸ್ಟ್ಲಿ ಇನ್ನೊಂದು ಎರಡು ದಿನ ಇದೇ ಗುಂಗಲ್ಲಿ ಇರ್ತೀನಿ ಅಂತ ಅನಿಸುತ್ತೆ. ಯಾಕಂದರೆ ಆ ಒಂದು ಇಂಟೆನ್ಸ್ ಆದಂಥ ಒಂದು ಕತೆ, ಅದ್ಭುತವಾದಂಥ ಪರ್ಫಾರ್ಮೆನ್ಸು ಆ್ಯಂಡ್ ಒಂದು ಪರಿಕಲ್ಪನೆ ಇದೆ ಅಲ್ಲ, ಅದು ನಾನು ಯಾವಾಗಲೂ ಶೆಟ್ರಿಗೆ ಹೇಳ್ತಾ ಇದ್ದೀನಿ, ರಾಜಶೇಖರ್ಗೆ, ಇದು ಒಂದು ಎಕ್ಸ್ಪೆರಿಮೆಂಟ್ ಅಲ್ಲ, ಇದು ಒಂದು ಡ್ರೀಮ್. ಇದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಂಥ ಒಳ್ಳೆ ಪರ್ಫಾರ್ಮೆನ್ಸ್, ಎಂಥ ಬ್ಯೂಟಿಫುಲ್ ಆದಂಥ ಒಂದು ಸಿನಿಮಾ. ಇಲ್ಲಿ ಸಾಮಾನ್ಯವಾಗಿ ನಡೆಯುವಂತಹ ಒಂದು ರಿಮೋಟ್ ವಿಲೇಜ್ಗಳಲ್ಲಿ ನಡೆಯುವಂತಹ ಒಂದು ಕಥೆಯನ್ನು ಒಂದು ಒಂದು ಬೇರೆ ರೀತಿಯಾದಂಥ ಒಂದು ಫೀಲ್ ಕೊಟ್ಟು, ತಂದೆ ಮಗಳ ಸಂಬಂಧದಲ್ಲಿ ವಿಭಿನ್ನತೆ ತೋರಿಸಿ, ಅವರ ಒಂದು ಬಾಂಧವ್ಯ, ಅವರ ಬಾಡಿ ಲ್ಯಾಂಗ್ವೇಜ್, ಅಯ್ಯೋ ಹೇಳ್ತಾ ಹೋದರೆ ಇಡೀ ಸಿನಿಮಾ ಬಗ್ಗೆ ಚರ್ಚೆ ಮಾಡ್ಬೋದು, ಅಷ್ಟು ಚೆನ್ನಾಗಿರುವಂಥ ಒಂದು ಸಿನಿಮಾ. ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಂಯುಕ್ತ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹಾಗೆ ಚೈತ್ರ ಅವರು ಕೂಡ ತುಂಬ ಚೆನ್ನಾಗಿ. ಆಲ್ ಕ್ಯಾರೆಕ್ಟರ್ಸ್ ಹ್ಯಾವ್ ಡನ್ ಅ ಫಿನಾಮಿನಲ್ ಜಾಬ್. ಟೋಪಿ ಸಿನಿಮಾನ ದಯವಿಟ್ಟು ಎಲ್ಲರೂ ಒಮ್ಮೆ ನೋಡಲೇಬೇಕಾದಂಥ ಒಂದು ಸಿನಿಮಾ. ಆಮೇಲೆ ಕನ್ನಡ ಸಿನಿಮಾದಲ್ಲಿ ಈ ಥರ ಒಂದು ಹೇಳಿ ಎಂಥ ಒಳ್ಳೆ ಸಿನಿಮಾ ಅಂತ. ಕನ್ನಡದಲ್ಲಿ ಈ ಥರ ಸಿನಿಮಾಗಳು ಬರಲ್ಲ ಅನ್ನೋ ಒಂದು ಕಂಪ್ಲೇಂಟು ಈ ಸಿನಿಮಾದಿಂದ ನಿಲ್ಲಬೇಕು ಅನ್ನೋದು ನನ್ನ ಆಸೆ. ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆಫ್ ಟೋಪಿ. ಗ್ರೇಟ್ ಸಿನಿಮಾ, ಗ್ರೇಟ್ ಜಾಬ್. ಥ್ಯಾಂಕ್ ಯು ಸೋ ಮಚ್.